ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಕಾರ್ಕಳದ ಜಿನರಾಜ ಹೆಗ್ಡೆಯವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು. ಅವರ ಸ್ಮರಣೆಯೊಂದಿಗೆ ಹೊಸ ಪೀಳಿಗೆಗೆ ಅವರ ಕೊಡುಗೆಯನ್ನು ಸ್ಮರಿಸುವಂತಹ ಉದ್ದೇಶದೊಂದಿಗೆ ಅವರ ಹೆಸರನ್ನು ಕಾರ್ಕಳ ಉತ್ಸವದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯ ವೇದಿಕೆಗೆ ಇಡಲಾಗಿದೆ ಎಂಬುದಾಗಿ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ವಿ ಸುನೀಲ್ ಕುಮಾರ್ ಅವರು ಹೇಳಿದರು. ಕಾರ್ಕಳ ಉತ್ಸವದ ಪ್ರಯುಕ್ತವಾಗಿ ಅರಣ್ಯ ಪ್ರತ್ಯಕ್ಷತೆ ಹಾಗೂ ವಸ್ತು ಪ್ರದರ್ಶನ ಮಳಿಗೆ ಹಾಗೂ ಮಾರಾಟ ಮಳಿಗೆ ಉದ್ಘಾಟಿಸಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಇನ್ನು ಅವಿಭಜಿತ ಕಾರ್ಕಳದ ಗಡಿಯಂಚಿನ ಗ್ರಾಮವಾಗಿರುವಂತಹ ನಡ್ಪಾಲಿನ ಉದಯ ಪೂಜಾರಿಯವರು ದೇಶದ ಯೋಧನಾಗಿ ಸೇವೆಯನ್ನು ಸಲ್ಲಿಸಿ ದೇಶಕ್ಕಾಗಿ ವೀರ ಮರಣವನ್ನು ಒಪ್ಪಿದರು. ಅವರು ನಿಸರ್ಗದೊಂದಿಗೆ ಹುಟ್ಟಿ ಬೆಳೆದು ಅವರನ್ನು ನೆನಪಿಸಿಕೊಳ್ಳುವಂತಹ ಉದ್ದೇಶದಿಂದ ಅವರ ಹೆಸರನ್ನು ನಿಸರ್ಗಧಾಮಕ್ಕೆ ನಾಮಕರಣ ಮಾಡುವಂತಹ ಮೂಲಕ ಅವರನ್ನು ಕೂಡ ಸ್ಮರಿಸಲಾಗಿದೆ. ಇನ್ನು ಅರಣ್ಯವು ಕಡಿಮೆಯಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅರಣ್ಯದ ಮಹತ್ವವನ್ನು ಈ ಪ್ರತ್ಯಕ್ಷತೆ ತಿಳಿಸಿದೆ. ವಸ್ತು ಪ್ರದರ್ಶನದಲ್ಲಿ ಖಾದಿಮೇಳ, ಶಿಲ್ಪಕಲೆ, ಲಲಿತಕಲೆ ಸೇರಿದಂತೆ ವಿವಿಧ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಕೂಡ ತೆರೆಯಲಾಗಿದೆ. ಇನ್ನು March 17 ಫಲಪುಷ್ಪ ಪ್ರದರ್ಶನ ಈ ಪರಿಸರದಲ್ಲಿ ನಡೆಯಲಿಕ್ಕಿದೆ ಎಂಬಂತಹ ಮಾಹಿತಿಯನ್ನು ಕೂಡ ಸಚಿವ ಸುನೀಲ್ ಕುಮಾರ್ ಅವರು ನೀಡಿದರು. ಇನ್ನು ಜಿನರಾಜ ಹೆಗ್ಡೆ ವೇದಿಕೆಯಲ್ಲಿ ಆಯೋಜಿಸಿದಂತಹ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿನರಾಜ ಹೆಗ್ಡೆಯವರ ಮಗ ರೆಂಚಾಳ ಮಹಾವೀರ ಹೆಗ್ಡೆಯವರು ವಹಿಸಿ ಮಾತನಾಡಿ, ಕನ್ನಡ ನೆಲ ಜಲ ಭಾಷೆಯ ರಕ್ಷಣೆಯಲ್ಲಿ ಪ್ರಮುಖರಾದವರನ್ನು ಸಮಾಜದ ಗುರುತಿಸಿ ಹಾಗೆಯೇ ಗೌರವಿಸ್ತಾ ಇರುವುದು ಕನ್ನಡಕ್ಕೆ ಸಂದಂತಹ ಜಯವೆಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಂಜುನಾಥ್ ಕೋಟೆಯನ್ನವರು ಮಾತನಾಡಿ, ಪುಸ್ತಕ ಮಾರಾಟ ಮಳಿಗೆಗಳ ಮೂಲಕ ಓದುವಂತಹ ವರ್ಗವನ್ನು ಕೂಡ ಹೆಚ್ಚಿಸ್ತಾ ಇದೆ. ಇನ್ನು ಪತ್ರಿಕೆಗಳನ್ನು ಕೊಂಡು ಓದುವಂತಹ ಪ್ರವೃತ್ತಿಯನ್ನು ಕೂಡ ಬೆಳೆಸಬೇಕೆಂಬುದಾಗಿ ಸಂದರ್ಭದಲ್ಲಿ ಹೇಳಿದರು. ಮಂಗಳೂರು ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಾಶ್ ನೆತಲ್ಕರ್ ಮಾತನಾಡಿ, ಮಾನವ ಜೀವನ ಹಾಗೂ ಆ ಒಂದು ಕಾಡಿನ ಸಂರಕ್ಷಣೆಯ ಜೊತೆಗೆ ಅರಣ್ಯದ ಅಂತರಂಗವನ್ನು ಕೂಡ ಅನುಭವಿಸುವಂತಹ ಸದುದ್ದೇಶದಿಂದ ಈ ಪ್ರತ್ಯಕ್ಷತೆಯನ್ನು ಮಾಡಲಾಗಿದೆ ಎಂಬುದಾಗಿ ಸಂದರ್ಭದಲ್ಲಿ ನೋಡಿದರು. ಶ್ರೀಮಂತರ ಮನೆ ಸರ್, ಮಹಾರಾಷ್ಟ್ರದಲ್ಲಿ ಹಂಚಿನ ಮನೆ, ಅದು ಕೊಪ್ಪ ಸ್ವಲ್ಪ ಬಡವ್ರ ಮನೆ, ಕೋಳಿ ಬೇರೆ ಇದೆ, ಗದ್ದೆ ಸರ್, ಹುಷಾರಿ ರಾತ್ರಿ ನೋಡ್ಕೊಂಡಿದ್ದೆ ಇರಬೇಕು.